हेलो फ्रेंड्स, वेलकम टू आवर चैनल सैफ्रॉन्स किचन। नानु निम्म पूर्णिमा विनोद। फ्रेंड्स, इवत्तिन रेसिपी मसाला चित्रान हेगे माडोदंत नोडोण। ई रेसिपी स्वल्प डिफरेंट आगिरुत्ते मत्ते तुंबा टेस्टी आगू इरुत्ते। फ्रेंड्स, नम्म चैनल अन्नु फर्स्ट टाइम नोड्तिद्रे सब्सक्राइब माडि, लाइक माडि, शेर माडि, हागे पक्कदल्ले इरुव बेल ऐकान अन्नु ओत्ति नन्न होस वीडियो नोटिफिकेशन्स एल्ल निमगे बरुत्ते। बन्नि फ्रेंड्स, हेगे माडोदंत नोडोण। ನಾನು ಈ ಥರ ರೈಸ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನು ಹಾಫ್ ಕೆ ಜಿ ಕ್ವಾಂಟಿಟಿಯಷ್ಟು ತೋರಿಸ್ತಾ ಇದ್ದೀನಿ. ಒಂದು ಕಪ್ ಕ್ಯಾರೆಟು, ಒಂದು ಕಪ್ ಬೀನ್ಸು, ಹಾಫ್ ಕಪ್ಪು ಪೊಟ್ಯಾಟೊ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ, ಒಂದು ವಿಜಿಲ್ ಬಂದರೆ ಸಾಕು. ಇದರಲ್ಲಿ ಹಸಿ ಬಟಾಣಿ ಇದ್ರೂ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಈಗ ಅವೈಲೇಬಿಲಿಟಿ ಇಲ್ಲ. ಈಗ ಒಂದು ಜಾರಲ್ಲಿ ಒಂದು ಕಪ್ ಹಸಿ ಕೊಬ್ಬರಿ ತುರಿ ಹಾಕ್ಕೊತಿದ್ದೀನಿ, ಒಂದು ಬಂಚು ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ ಸೊಂಟೆನ್ನು ಖಾರಕ್ಕೆ ತಕ್ಕವಾಗಿ ಹಾಕಿ, ಒಂದು ಇಂಚು ಹಸಿ ಶುಂಠಿ, ಒಂದು ಸ್ಪೂನು ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಬೇಕು. ನೀರು ಮಾತ್ರ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಪ್ಯಾನ್ ಹೀಟ್ ಮಾಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ. 4 to 5 spoons ಆಯಿಲ್ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸಪ್ರೇಟಾಗಿ ಇಕ್ಕೊಂಡಿರ್ತೀನಿ. ಇದನ್ನು ನಾವು ಯಾವಾಗ ಸರ್ವ್ ಮಾಡಿದ್ರೆ ಆವಾಗ ಹಾಕಿ ಸರ್ವ್ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ, ಅದಕ್ಕೆ ಈ ಥರ ಮಾಡ್ಕೊತೀನಿ. ನೋಡಿ ಈ ಥರ. ಈಗ ಅದೇ ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ 1 spoon, ಕಡಲೆಬೇಳೆ 1 spoon ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಅದಕ್ಕೆ ಕರಿಬೇವಿನ ಸೊಪ್ಪು, ಹಿಂಗು ಸ್ವಲ್ಪ ಹಾಕಿ ಕ್ಯಾಪ್ಸಿಕಮ್ ಒಂದು ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಗ್ರೀನ್ ಚಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಗ್ರೀನ್ ಚಿಲ್ಲೀಸು ನಾವು ಆಗಲೇ ಹಾಕಿರ್ತೀವಿ ಖಾರಕ್ಕೆ. ಮತ್ತು 1/2 spoon ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಬ್ಬಿದಂತಹ ಮಸಾಲೆನ ಸೇರಿಸಿ ಇದು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ 1 to 2 to 3 minutes ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಾಯ್ಲ್ ಮಾಡಿದಂತಹ ವೆಜಿಟೇಬಲ್ಸನ್ನು ಸೇರಿಸಿ. ಫ್ರೆಂಡ್ಸ್, ಇದಕ್ಕೆ ಬಟಾಣಿ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಷ್ಟೊಳಗೂ ಫ್ರೈ ಮಾಡಿಕೊಂಡು ಪ್ರಿಪೇರ್ ಮಾಡಿದಂತಹ ರೈಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮಸಾಲೆನ ಸೇರಿಸಿ, ಸ್ವಲ್ಪ ನಿಂಬೆ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೈಸ್ ತುಂಬ ತಣ್ಣಗಾಗೋಗಿದ್ರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಲೆಮನ್ ಜ್ಯೂಸ್ ಸ್ವಲ್ಪ ಹಾಕ್ತಾಯಿದ್ದೀನಿ, ನಾನು 1 lemon ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮಸಾಲ ಚಿತ್ರಾನ್ನ ರೆಡಿ ಆದಂಗೆ ಪೀನಟ್ಸು ಸರ್ವ್ ಮಾಡೋವಾಗ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನಾವು ರೆಗ್ಯುಲರಾಗಿ ಚಿತ್ರಾನ್ನ ಯಾವಾಗೂ ಮಾಡ್ಕೊತಾ ಇರ್ತೀವಿ, ಒಮ್ಮೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊತೀನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕನ್ ರೈಟ್ ನೆಕ್ಸ್ಟ್ ಟು ಇಟ್.